ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಇದರ ಅಧ್ಯಕ್ಷ ಡಾಕ್ಟರ್ ಬೆಳಗಾಮಿ ಮೊಹಮ್ಮದ್ ಸಾದ್ರ ಅವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದನ್ನು ಒಂಥರ ಕೇಳಿಬಿಡುತ್ತೆ ವರ್ಷಾನುಗಟ್ಟಲೆ ತಿಂಗಳುಗಟ್ಟಲೆ ರಾಮ ಜನ್ಮಭೂಮಿ ರಥಯಾತ್ರೆ ಅಭಿಯಾನವನ್ನು ನಡೆಸಿ ಮಸೀದಿಯ ಜಾಗದಲ್ಲೇ ಮಂದಿರವನ್ನು ನಿರ್ಮಾಣಿಸಬೇಕು ಎಂದು ಜನರಲ್ಲಿ ತೀವ್ರ ಭಾವನೆಗಳನ್ನು ಉದ್ರೇಕಿಸಿ ಸಿಕ್ಸ್ತ್ ಡಿಸೆಂಬರ್ ನೈನ್ಟೀನ್ ನೈಂಟಿ ಟೂ ಬಾಬರಿ ಮಸೀದಿ ಅಯೋಧ್ಯೆಯಲ್ಲಿ ಸಾವಿರಾರು ಕರಸೇವಕರನ್ನು ಸೇರಿಸಿಕೊಂಡು ನಾಯಕರ ಪ್ರೆಸೆನ್ಸಲ್ಲೇ ಕೆಲವು ಗಂಟೆಗಳಲ್ಲೇ ಬಾಬರಿ ಮಸೀದಿಯನ್ನು ಟಿ ವಿ ಮತ್ತು ಜರ್ನಲಿಸ್ಟ್ಗಳ ಮುಂದೆ ಮತ್ತು ಇಡೀ ದೇಶವು ನೋಡುತ್ತಿದ್ದಂತೆ ಕೆಲವು ಗಂಟೆಗಳಲ್ಲಿ ಅದನ್ನು ಧ್ವಂಸ ಮಾಡಲಾಯಿತು ಆದರೆ ಇದರ ಬಗ್ಗೆ ಇವತ್ತು ಸಿ ಬಿ ಐ ಕೋರ್ಟ್ ನೀಡಿದ ತೀರ್ಪು ಈ ಮೂವತ್ತೆರಡು ಆರೋಪಿಗಳು ನಿರ್ದೋಷಿಗಳಾಗಿದ್ದಾರೆ ಮತ್ತು ಈ ಧ್ವಂಸವು ಆಕಸ್ಮಿಕವಾಗಿ ನಡೆದದ್ದು ಎಂದು ಹೇಳಿರುವುದು ನಿರಾಶಾಜನಕ ಆಶ್ಚರ್ಯಜನಕ ಮತ್ತು ತೀವ್ರ ದುಃಖಕರವಾದ ಒಂದು ತೀರ್ಪು ಆಗಿದೆ ಯಾವ ವಿಷಯವನ್ನು ಸುಪ್ರೀಂ ಕೋರ್ಟ್ ಹತ್ತು ತಿಂಗಳ ಮುಂಚೆ ನೀಡಿದ ಒಂದು ತೀರ್ಪಿನಲ್ಲಿ ಒಂದು ಕ್ರಿಮಿನಲ್ ಆ್ಯಕ್ಟ್ ಮತ್ತು ವಯೋಲೇಷನ್ ಆಫ್ ಲಾ ಎಂದು ಪರಿಗಣಿಸಿತ್ತು ಅದರ ಬಗ್ಗೆ ಇವತ್ತು ಬಂದಿರುವ ತೀರ್ಪು ತುಂಬ ನ್ಯಾಯದ ಒಂದು ವಿರುದ್ಧವಾದ ಒಂದು ತೀರ್ಪನ್ನು ನಾವು ಭಾವಿಸುತ್ತೇವೆ ಇದರಲ್ಲಿ ರಾಜಕೀಯ ಒತ್ತಡ ಮತ್ತು ಉದ್ದೇಶ ಅಡಗಿದೆ ಎಂಬ ಸಂದೇಹ ಉಂಟು ಬರುತ್ತೆ ಈ ವಿಷಯವನ್ನು ನಾವು ಸಹಜವಾಗಿಯೇ ಹೈಯರ್ ಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡಬೇಕಾಗಿದೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನೇತೃತ್ವದಲ್ಲಿ ಈ ಕಾರ್ಯವನ್ನು ಮುಂದುವರಿಸಲಾಗುವುದು ಬಾಬರಿ ಮಸೀದಿ ಈ ಕೇಸ್ನಲ್ಲಿ ಆಗಿರುವ ವಿಳಂಬ ಇಪ್ಪತ್ತೆಂಟು ವರ್ಷಗಳ ಕಾಲ ನಡೆದ ಈ ಕೇಸು ಮತ್ತು ಕೊನೆಯಲ್ಲಿ ಬಂದಿದ್ದ ಈ ತೀರ್ಪು ಇದೆಲ್ಲವೂ ನ್ಯಾಯದ ವಿಳಂಬನೆ ಮತ್ತು ನ್ಯಾಯದ ನಿರಾಕರಣೆ ಎಂದು ನಾವು ಕಾಣುತ್ತೇವೆ ಇತಿಹಾಸವು ಬಾಬರಿ ಮಸೀದಿಯ ಕೇಸ್ನಲ್ಲಿ ಆಗಿರುವ ಇದೆಲ್ಲ ನ್ಯಾಯ ನಿರಾಕರಣೆಯನ್ನು ಎಂದಿಗೂ ಕ್ಷಮಿಸುವುದಿಲ್ಲ